ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಆ ಮಕ್ಕಳು ಹಸ್ಕೊಂಡವೆ ನಿನ್ನ ಕಾಲಕ್ಕೆ ಬಿಳ್ತೀನಿ ನನಗೆ ಅಕ್ಕಿ ಕೊಡೋಣ ಏಯ್ ಗೆಳೆ ಮೇಲೆ ಏಯ್ ಬರ್ಸಬಿಡ್ಲ ಹೋಗ ಬಾ सर अक्की कुड़ी अंत मूर दिस दिन अल्ली तावनि सर अक्कीगे 4 रूपाय हेच्चिगे कोट्रने कोड्तीनि इल्ल अंद्रे कोडक्किल्ल अंतवरे सर अंतवरे अल्लम्म अंतवने अंत नीवनिगे नम्म अक्की नमगे कोडोदिल्ल अंतवने मनेहळ्ळ नन्न मग नम्म पालिन अक्की कोडो कळ्ळन मगने अंतनि अय्यो पापरदवने नम्म पालिन अक्की इट्कोंडु याको नम्मन्न अय्यो अनिस्तीया अय्यो कळ्ळन मगने नम्म अक्की नमगे कोडो नाचिके आगल बड़ूर होट्टे दोमसक्के अंत सरकार अक्की कोट्रे अदन्न तगोंडु नीन गोडेगळ तुंबिस्कोंडिद्दीयल्ल अदे निम्म अप्पन मने आस्तिना बड़ूर अक्की तिंदु बदुकु साक्सो निनिगू हेगणकु व्यत्यासने इल्ल आ हेगणनादरू पाषाण हाकि सायिसबहुदु बट निन्नंत अवरन्न आ गोडेन बिगाक्स ओळगडे एनिदे चेक् माड्रि अल्लम्म इवरेल्ल इष्टोंदु अन्याय माड्तिद्रु निम्मन्न तडकोंडे इद्दीरल्ल होगी मेरिया फुड आफीसर कंप्लेंट मे ते सर फुड आफीस अलू अलू साक सर यारू नु सहाय बर सर सर नान आफीसर कर तक एंक्वरी वे तपे सस्पेंड डोंट वरी सर अली स्टाक सर अक्की गोधी एणे व्यक्ति यू डिस्ट्रिब्यूट अदलिंत मेल अधिकारी सपोर्ट बेरे वे केस आ मेल अधिकारी कित तक गोडन सीज़ी इवर हिंदे यार योचने इवत संजे यहा बड़े रेशन इश्यू आगिलो इश्यू आगे नहीं मनुष्य लाइसेंस रद्दी सर मुझे आता आगद ना नोडी सर इन चार्ज को सर आमले जास्ती मतड़े वाकसबिड़ती इडी देश सुको कर्नाटक बंदी नि सपोर्ट के आफीसर एम एल ए शासक यारे अस्टे ई नवर केर नरिया ना करप्टेड आगे अस्टे बड़ो नेमदी आगे बदकु ಇವನ್ ಯೋಚನೆ ಮಾಡಿ ಅಮ್ಮ ರಾಸ್ಕಲ್ सर एर प्लेट पानीपुरी को या हम नोड़ता नन खुशी हुडकाटने अल्ल दोड्डोन अंत यार निन्ना
ರೀರಿ ಹಂಗೆ ತಿಂತಿದಿರಲ್ಲ ನನಗೆ ತಿನ್ಸಲ್ವಾ ತಿನ್ನಕ್ಕೆ ಬರ್ದಿರಷ್ಟು ಚಿಕ್ಕ ಹುಡುಗ ನಾನು ನೀನು ನಿಮ್ಮ ಕೇಳಿ ತಿನ್ನಿಸ್ಕೊಳ್ಳಷ್ಟು ದೊಡ್ಡ ಹುಡುಗ ಪ್ಲೀಸ್ ರೀ ಆಸೆಯಿಂದ ಕೇಳ್ತಾ ಇದ್ದೀನಿ ತಿನ್ನಿಸ್ರಿ ಅತಿಥಿ ದೇವೋಭವ ಅಲ್ವಾ ನಾನೀಗ ನಿಮ್ಮ ಮನೆಗೆ ಬಂದಿರೋ ಅತಿಥಿ ನಿನಗೆ ತಿನ್ನಿಸ್ಲೇಬೇಕು ನಾನು ಕೇಳ್ತೀನಿ ಅಂತಾನೆ ಯಾಕ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ಇಲ್ಲ ನಂಬಿಕೆನೆ ಇಲ್ವಾ ಯಾವತ್ತಿದ್ರು ನಾವು ಮದುವೆ ಆಗೋರೆ ತಾನೆ ನಾವಿಬ್ರು ಮದುವೆ ಆಗೋರು ತಾನೆ ಅಂದ್ರೆ ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ತಿನ್ಸಲ್ವಾ ನನ್ನ ಮೇಲೆ ಇಷ್ಟೇನಾ ಏನಾಯ್ತ್ರಿ ಹಲೋ ನಿಮ್ಮನ್ನೇ ಮಾತಾಡಿ ಯಾಕ್ರಿ ಒಂಥರ ಆಗ್ಬಿಟ್ರಿ ಏನಾಯ್ತು ಅದು ನನ್ನ ಹಳೆ ಯಾವ ಘಳಿಗೆಯಲ್ಲಿ ನೀನು ಅವನ ಬದುಕಿನಲ್ಲಿ ಪ್ರವೇಶ ಮಾಡಿದ್ಯೋ ನನ್ನ ಮಗ ಆ ಘಳಿಗೆಯಿಂದ ಬದಲಾಗಕ್ಕೆ ಶುರು ಮಾಡ್ದ ಕೇಳ್ತಿರೋದು ಕಂಡ್ರೆ ಏನಾದ್ರೂ ಮಾತಾಡಿ ಇಲ್ಲ ನಾನು ಇವನ್ ಮನ್ಸನ್ನ ನೋಯಿಸೋಕ್ಕಾಗಲ್ಲ ಇವ್ರ ತಂದೆ ಹೇಳ್ದಂಗೆ ಇವನ್ ನಗ್ಸೋಕ್ಕೋಸ್ಕರ ಆದರೂ ನಾನು ತಿದ್ಕೊಳ್ಳೇಬೇಕು ನಗ್ನಗ್ತಾ ಇರಬೇಕು ರೇ ಸಂತೆನಳ್ಳಿ ಸಾಕಮ್ಮನವ್ರೆ ಏನಾಯ್ತು ಹೇಳ್ರಿ ವಿಷಯ ಕೇಳ್ತೀನಿ ನಿಜ ಹೇಳ್ತೀಯಾ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನ ನಾನು ನಿಜವಾಗ್ಲೂ ಸತ್ತೋಗ್ತೀನಿ ಕಣ್ರಿ ಬರೀ ಇಂಥದ್ದೇ ಮಾತು ನಿಂದು ಅಕಸ್ಮಾತ್ ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾದರೆ ಹಿಂದೆ ಆಗಿದ್ರೆ ಮುಂದೆ ಆದರೆ ನನ್ನ ಕ್ಷಮಿಸಿ ನನ್ನ ಇಷ್ಟೇ ಪ್ರೀತಿ ಮಾಡಿ ನನ್ನ ಜೊತೆ ಇರ್ತೀಯ ಅಲ್ವಾ ಇಲ್ಲ ಯಾಕಂದ್ರೆ ನನ್ನ ನಿಮ್ಗೆ ಕ್ಷಮಿಸೋ ಅಗತ್ಯನೇ ಬರಲ್ಲ ನನ್ನ ಶಾಲಿನಿ ಯಾವತ್ತು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಕಸ್ಮಾತ್ ಮಾಡಿದ್ರೆ ಹೇಳದ್ನಲ್ಲ ಆ ಸೂರ್ಯ ಬೇಕಾದ್ರೂ ಕಪ್ಪಾಗ್ಬೋದು ಆದರೆ ನನ್ನ ಶಾಲಿನಿ ವಿಷಯದಲ್ಲಿ ಯಾವುದು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಆದರೂ ನಾನು ಬೇಡ ಕಂಡ್ರೆ ಸಿಕ್ಕಿರೋ ನಾಲ್ಕು ದಿವಸದ ಜೀವನ ಅದನ್ನ ಪ್ರತಿ ಸೆಕೆಂಡು ಹ್ಯಾಪಿಯಾಗಿ ಕಳಿಬೇಕು ಅಂತ ಆಸೆ ಪಡೋನು ನಾನು ನೀವು ಬೇಡದರ ಕ್ಯಾಸೆಟ್ಗಳನ್ನೆಲ್ಲ ಹಾಕ್ಕೊಂಡು ನಿಮ್ಮ ಮೂಡನ್ನು ಹಾಳು ಮಾಡಿಕೊಂಡು ನನಗೆ ಟೆನ್ಷನ್ ಕೊಡ್ಬಿಡಿ ಏನೇ ಆಗಲಿ ಏನೇ ಹೋಗಲಿ ಆ ಸೆಕೆಂಡಲ್ಲೇ ಬಿಟ್ಟು ಹಾಕ್ತಾ ಇರಬೇಕು ನೆಕ್ಸ್ಟ್ ಸೆಕೆಂಡ್ನ ಖುಷಿ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರಬೇಕು ಹ್ಯಾಪಿಯಾಗಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಸಂಕಟ ಪಟ್ಟರೆ ನೆಮ್ಮದಿ ಕಳ್ಕೊತೀರಿ ಖುಷಿಯಾಗಿದ್ರೆ ಏನು ಕಳ್ಕೊತೀರಾ ಸೊ ಖುಷಿ ಖುಷಿಯಾಗಿರಿ ಇಲ್ಲಿ ನೋಡಿ ನಂತರ ಹ್ಯಾಪಿ ಬಾಯ್ ಮದ್ವೆ ಆದ್ಮೇಲೆ ಆಯ್ತು ಬಿಡಮ್ಮ ತಾಯಿ ಸದ್ಯ ನೀವು ಖುಷಿಯಾಗಿದ್ದೀರಲ್ಲ ಅಷ್ಟು ಸಾಕು ನಂಗೆ ಪ್ರೀತಿಯು ನಿನಗೆ ನಿಪನಾನು ಸ್ಫೂರ್ತಿ
ಏನು ಮಾಡ್ತೀರಿ ಗೌಡ್ರೆ? ಅದೆಲ್ಲ ಒಂದು ಕಾಲದಲ್ಲಿ ಇತ್ತು. ಈಗ ಹೇಳಿ ಕೇಳಿ ನಾನೊಬ್ಬ ಮಾಜಿ ಎಮ್ ಎಲ್ ಎ. ಮಾಜಿ ಎಮ್ ಎಲ್ ಎ ಅಂದರೆ ಗೊತ್ತಾಯ್ತಲ್ಲ, ಒಂದು ರೀತಿಲಿ ಈ ಹಲ್ಲಕ್ಕಿಂತ ಹಾವು ಥರ ನಾನು. ಹೌದೌದು. ಅಯ್ಯೋ ಬಿಡಿ ಆ ವಿಚಾರ. ಬಳ್ಳಾರಿ ಆದ್ರೇನು, ಗುಲ್ಬರ್ಗ ಆದ್ರೇನು, ಮೈಸೂರು ಆದ್ರೇನು, ಅವ್ನಿಗೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೋ ಅವ್ನ ಜೊತೆ ನಾನು ಹೋಗ್ತೀನಿ ಅಷ್ಟೇ. ನೋಡಿ, ನನ್ನ ಮಗ ಡಿ ಸಿ ಆಗಿ 8 ವರ್ಷ ಆಗಿದೆ. ಈ 8 ವರ್ಷದಲ್ಲಿ ಅವನಿಗೆ 12 ಸಲ ಟ್ರಾನ್ಸ್ಫರ್ ಆಗಿದೆ. 12 ಸಲ. ಹ್ಞೂ. ಈ ದೇಶದಲ್ಲಿ ನನ್ನ ಮಗನಂಥ ಒಬ್ಬ ದಕ್ಷ ಅಧಿಕಾರಿನ ಒಂದು ಜಾಗದಲ್ಲಿ ಯಾವುದೇ ಸರ್ಕಾರ ಬಂದರೂ 1 ವರ್ಷಕ್ಕಿಂತ ಹೆಚ್ಚು ಇಟ್ಕೊಳ್ಳೋದಿಲ್ಲ, ಇಟ್ಕೊಳ್ಳೋ ಧೈರ್ಯ ಮಾಡೋದಿಲ್ಲ. ಯಾಕೆ ಹೇಳಿ? ಅವನು ಒಂದು ರೀತಿ ಬೆಂಕಿ ಚೆಂಡಿನ ಥರ. ಬೆಂಕಿ ಚೆಂಡನ್ನ ಯಾರು ಬಗಲಲ್ಲಿ ಇಟ್ಕೊಂಡು ಓಡಾಡ್ತಾರೆ ಹೇಳಿ? ಹಾಗಾಗಿ ಅವನು ಟ್ರಾನ್ಸ್ಫರ್ಗಳು ಮಾಮೂಲಾಗೋಗಿದೆ. ಇನ್ನು ಈ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಹೇಳ್ತೀನಿ ಕೇಳಿ, ಬರೆದಿಟ್ಕೊಳ್ಳಿ. ಇನ್ನು 3 ತಿಂಗಳಲ್ಲಿ ಅವ್ನು ಟ್ರಾನ್ಸ್ಫರ್ ಗ್ಯಾರಂಟಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಅವನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಹೋದರೆ ಆ ಬೆಂಗಳೂರಿನಲ್ಲಿರೋ ಕೆಲವು ಕೊಳಕು ರಾಜಕಾರಣಿಗಳು ಮತ್ತು ಈ ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವ್ರಿಗೆ ಮಾತ್ರ ಶನಿಕಾಟ ತಪ್ಪಿದ್ದಲ್ಲ, ತಪ್ಪಿದ್ದಲ್ಲ. ಹೌದು ನೋಡ್ರೆ, ಏನು ಮಾಡೋಕ್ಕಾಗತ್ತೆ? ರಾಜಕೀಯದಲ್ಲಿ ಇಲ್ಲ ಇದ್ದಿದ್ದೆ. ನಿಮಗೇನು ಗೊತ್ತಿಲ್ವ ಇದೆಲ್ಲ? ಇರಲಿ, ನೋಡೋಣ, ಒಳ್ಳೆ ದಿನಗಳು ಬರುತ್ತೆ. ಆಯ್ತು ಆಯ್ತು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ದರಿದ್ರ ರಾಜಕಾರಣದಲ್ಲಿ ಒಬ್ರಿಗಿಂತ ಒಬ್ರು ಕಳ್ಳರು, ಅಂಥವ್ರನ್ನೆಲ್ಲ ನಡು ರೋಡ ನಿಲ್ಲಿಸಿ ಹೊಡಿಬೇಕು. ಆದರೆ ಆ ಧೈರ್ಯ ನಮ್ಮ ಸತ್ ಪ್ರಜೆಗಳಿಗೆ ಸತ್ರೂ ಬರಲ್ಲ. ಯಾಕೋ ರಂಜಿತ್, ಏನಾಯ್ತು? ಒಬ್ಬರು ಮಂತ್ರಿ ಮಹೋದಯರು ಬಂದಿದ್ರು, ಅವರು ಅವ್ರ ಹೆಂಡತಿ ಹೆಸರಿನಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದಾರಂತೆ. ಅದಕ್ಕೆ ಲೈಸೆನ್ಸ್ ಸ್ಯಾಂಕ್ಷನ್ ಮಾಡಿ ನಿಮ್ಗೊಂದು 25 ಲಕ್ಷ ಲಂಚ ಕೊಡ್ತೀನಿ ಅಂತಂದು ತೆಗೆದು ಕಪಾಳಕ್ಕೆ ಹೊಡಿಬೇಕು ಅನ್ನೋಷ್ಟು ಕೋಪ ಬಂತು. ಜನಗಳ ಸೇವೆ ಮಾಡ್ತೀನಿ ಅಂತ ಗಾಂಧೀಜಿಯವ್ರ ಟೋಪಿ ಹಾಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಆಮೇಲೆ ನೋಡಿದ್ರೆ ಅವ್ರ ಹೆಂಡತಿಗೆ, ಇಟ್ಕೊಂಡವಳಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಮಾಡ್ತಾನೆ, ಕಾಲ ಎಲ್ಲ ಕಳೆದು ಬಿಡ್ತಾರೆ. ಅಲ್ಲ ಪಾಪ, ಜನಗಳ ದುಡ್ಡು ಅಂದರೆ ನೀವ್ರ ಅಪ್ಪನ ಮನೆ ಆಸ್ತಿ ಅಂತ ಅಂದ್ಕೊಂಡಿದ್ದಾರ? ಹೊಸ ರೂಲ್ಸ್ ತರಬೇಕು. ಮದುವೆ ಆದವನು ಯಾವನು ರಾಜಕೀಯಕ್ಕೆ ಹಿಡಿದೇ ಕೂಡ್ದು ಅಂತ. ಜನಗಳ ಸೇವೆ ಮಾಡ್ತೀನಿ ಅಂತ ಆಸೆ ಪಡೋನು ಜನಗಳಿಗೋಸ್ಕರ ಏಕಾಂಗಿಯಾಗಿ ಬದುಕು ಸೇವೆ ಮಾಡಬೇಕು ತಾನೆ? ತಲೆ ಕೆಟ್ಟೋಗ್ತಿದೆ ಪಾಪ. ಬನ್ನಿ ನ್ಯೂಸ್ ನೋಡೋಣ. ಏ, ಇಷ್ಟೊತ್ತಲ್ಲೇ ನ್ಯೂಸ್ ನೋಡ್ತೀಯೋ? ನ್ಯೂಸು ಅಂತ ಹಾಕಿದ್ರೆ ಅದ್ರಲ್ಲಿ ಬರೋದೇನು? ಬರೀ ಕೊಲೆ, ಸುಲಿಗೆ, ಅತ್ಯಾಚಾರ, ಸರಗಳತನ, ದರೋಡೆ ಇಷ್ಟೇ ತಾನೆ? ಬಿಡ, ಅದನ್ನೇನು ನೋಡ್ತೀಯ? ನನ್ನ ಕೈಗೆ ಅಧಿಕಾರ ಸಿಗಲಿ, ಮೀಡಿಯಾದವ್ರಿಗೆ ಒಂದೇ ಒಂದು ಕ್ರೈಮ್ ನ್ಯೂಸ್ ಸಿಗಬಾರ್ದು, ಆ ಥರ ಬಂದೋಬಸ್ತ್ ಮಾಡ್ತೀನಿ. ಕ್ರಿಮಿನಲ್ಸ್ಗಳು ತಪ್ಪು ಮಾಡಕ್ಕೆ ನಡಗಬೇಕು, ಆ ಥರ ಆಡಳಿತ ನಡೆಸ್ತೀನಿ. ಇಡೀ ರಾಜ್ಯದ ಕಟ್ಟ ಕಡೆ ಹಳ್ಳಿಲಿ ಯಾವುದೋ ಒಂದು ಮೂಲೆ ಮನೆಯಲ್ಲಿರೋ ಅಜ್ಜಿ ಕೂಡ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಕಣ್ತುಂಬ ನಿದ್ರೆ ಮಾಡಬೇಕು, ಆ ಥರ ವ್ಯವಸ್ಥೆ ತರ್ತೀನಿ. ಅದೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೇನಪ್ಪ? ಇನ್ನೆಷ್ಟು ದಿವಸ ಅಂತ ಈ ಸಲಾಮ್ಗಿರಿ ಮಾಡ್ಕೊಂಡು ಇಲ್ಲೇ ಇರ್ತೀಯ ನೀನು? ವಿಧಾನಿಸೋದು ಆಸೆ ಇಲ್ವಾ? ಬೆಂಗಳೂರು ಹೋಗಲ್ವಾ ನೀನು? ಸದ್ಯದಲ್ಲೇ ಹೋಗ್ತೀನಿ. ನಾನು 1 ಸಲ ಬೆಂಗಳೂರಿಗೆ ಕಾಲಿಟ್ಟರೆ ಒಂದಷ್ಟು ಜನ ಕುಳಿಗಾಲ ಇರಲ್ಲ, ಅವ್ರ ನೆಮ್ಮದಿ ಅಂತೂ ಸತ್ತು ಸರ್ವನಾಶ ಆಗುತ್ತೆ. Thank you.
ಟಂಟಡ ಏನ್ ಮುಕ್ಕೆ, ನನ್ ನೋಡಿದ ತಕ್ಷಣ ಕದ್ದೋಡಕ್ತಾ ಇದೆಯಲ್ಲ, ಏನಾದರೂ ಕದ್ದಿದೆಯೋ? ಯಾಕೆ ನಾನ್ ಯಾಕೆ ಕದೀಲಿ ಸ್ವಾಮಿ? ನಮ್ಮನೇಲೆ ಬೇಕಾದಷ್ಟಿದೆ. ಏನು ಹೆಗ್ಗಡೆಗಳ? ನೀನಿರೋ ಕೊಟ್ಟಿಗೆಯಲ್ಲಿ ಬರ್ಬೇಕಾದ್ದೆ ಬಿಡು. ಏನು ಹಂಗ್ ನೋಡ್ತಾ ಇದೀಯ? ಕಣ್ ಗುದ್ದೆ ಕಿತ್ತಾಕ್ಬಿಡ್ತೀನಿ ಅಷ್ಟೆ. ಏನಿದೆ ನನ್ ಮುಖದಲ್ಲಿ? ಕಮ್ಮಂಗಿ ಕುಡಿತಾ ಇದೀಯಾ? ನೀನು ಕಮ್ಮಂಗಿನೇ ಅಲ್ವೇನಪ್ಪ? ನನ್ನನ್ನ ಕಮ್ಮಂಗಿಗೆ ಅಂತೀಯ? ಕಮ್ಮಂಗಿ ಅಂದ್ರೆ ಬೇಜಾರಾಗತ್ತ? ಹಾಗಾದ್ರೆ ಕೋಡಂಗಿ ಅಂತೀನಿ, ಓಕೆನಾ? ಅದು ಇಷ್ಟ ಇಲ್ಲ ಅಂದ್ರೆ ಎಡಬಿಡಂಗಿ ಅಂತೀನಿ. ಎಡಬಡಿಗಿನ ನನ್ನನ್ನ ಅಂತೀಯ? ಅಂತೀಯ? ನಿನ್ನೇ ಕಣಪ್ಪ ಅಂತೀನಿ, ಸುಮ್ನೆ ಹೋಗಪ್ಪ. ಅಪ್ಪನ 33 ವಯಸ್ಸಾಗಿದೆ, ನನ್ನನ್ನ ಅಪ್ಪ ಅಂತೀಯ? 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 ಯಾಕೆ ತಲೆ ಗುಡ್ದಿದ್ದಕ್ಕೆ ಉಚ್ಚಿಗೆ ಚಿಡಿತ ಹೆಂಗೆ? ಇಲ್ಲ ಕಣಪ್ಪ, ಜ್ಞಾನೋದಯ ಆಯ್ತು. ನೀನೊಂಥರ ದೇವ್ರಿದ್ದಾಗೆ ನನಗೆ ಬುದ್ಧಿ ಕೊಟ್ಟ ಬುದ್ಧ ನೀನು. ಬುದ್ಧಂ ಶರಣಂ ಗಚ್ಛಾಮಿ, ಸರ್ವಂ ಶಾಂತಮಯಂ, ಸರ್ವಂ ಪ್ರೇಮಮಯಂ. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ನಮಗೂ ನಿಮಗೂ ಒಳ್ಳೇದಾಗ್ಲಿ. ಆನಂದಂ ಪರಮಾನಂದಂ, ಆನಂದಂ ಪರಮಾನಂದಂ. ಏ ಮುದುಕಿ, ನಿನ್ ಗಂಡನ್ ಪಾದಕ್ ಸೇರೋವರೆಗೂ ಹಿಂಗೆ ಓಡಿತಾನೆ ಇರ್ತೀನಿ. ಮುಂದೆ ಚನಿಕಾಟ ಶುರುವಾಯ್ತು ಅನ್ಕೋ. ಏಯ್ ಪುತ್ಕ, ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣ. ನನ್ನ ಎಷ್ಟು ಅಯ್ಯೋ ಅನ್ನಿಸ್ತೀಯೋ, ಬಿಡಲ್ಲ ಕಣ. ನಿನ್ನ ರಾಹು ಕೇತು ತರ ಬಂದು ನಿನ್ನ ನುಂಗಿ ನೀರ್ ಕುಡಿದೆ ಹೋದ್ರೆ ನನ್ನ ಹೆಸರು ಗಂಗೆ ನಡಿ ಗೌರಿನೇ ಇಲ್ಲ. ಹ ತಿಳ್ಕೋ. ಆಯ್ತು. ಹಲೋ, ನಾನು ರಾಯಲ್ ರಂಗಸ್ವಾಮಿ ಮಾತಾಡ್ತಾ ಇರೋದು. ನಿಮ್ ಬೀಗ್ರು? ಹ್ಮ್ ಹೇಳಿ, ಏನ್ ವಿಷಯ? ಅದು ನಿಮ್ ಯಜಮಾನ್ರ ಹತ್ರ ಮಾತಾಡ್ಬೇಕಾಗಿತ್ತು. ಅವರ ಫೋನ್ ನಂಬರ್ ಕಳ್ದೋಗ್ಬಿಟ್ಟಿದೆ ಅಮ್ಮ, ಅವ್ರು ಸ್ವಲ್ಪ ಕೊಡ್ತೀರಾ? ಅದೇನ್ ಹೇಳ್ಬೇಕೋ ನನ್ನ ಹತ್ರನೇ ಹೇಳಿ, ನಾನೇ ಹೇಳ್ತೀನಿ. ಅಯ್ಯೋ, ಗಂಡಸ್ ಹತ್ರ ಮಾತಾಡೋ ವಿಷಯ ಹೆಂಗಸ್ ಹತ್ರ ಹೇಳಕ್ಕಾಗುತ್ತೆ ಅಮ್ಮ? ಕೊಡಿ ಅವ್ರಿಗೆ. ಗಂಡಸ್ರ ವಿಷಯದ ಸರಿ, ಸುಮ್ನೆ ಅದು ಇದು ಮಾತಾಡಿ ಅವ್ರ ತಲೆ ಕೆಡಿಸ್ಬೇಡಿ. 2 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೇಕು. 1 ನಿಮಿಷ ಕೊಡ್ತೀನಿ ರೀ. ರೀ ರೀ ರಂಗಸ್ವಾಮಿ, ರಂಗಸ್ವಾಮಿ. ಹೇಳಿ ರಂಗಸ್ವಾಮಿಗಳೇ. ಏನಿಲ್ಲ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡಬೇಕಾಗಿತ್ತು. ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೇ? ಚೇಚೆ, ತಪ್ಪೇನು ತಿಳ್ಕೊಳ್ಳೋದಿಲ್ಲ, ಹೇಳಿ. ಅದು ನೀವು ವಾಸ ಇದ್ದೀರಲ್ಲ ಮನೆ, ಅದು ನಿಮ್ಮ ಸ್ವಂತದ್ದೇ ತಾನೇ? ಹೌದು. ನಿಮ್ಗೆ ಯಾಕೆ ಬಂತು ಅನುಮಾನ? ಅನುಮಾನ ಅಂತಲ್ಲ, ಈಗಿನ ಕಾಲದಲ್ಲಿ ಬಾಡಿಗೆ ಕೊಡೆ ಕಾಸು ಇಲ್ದಿರೋರೆಲ್ಲ ಮನೆ ನಮ್ದೇ ಸ್ವಂತ ಅಂದ್ಬಿಡ್ತಾರೆ, ಅದಕ್ಕೆ ಕೇಳಿದೆ. ನೋಡಿ, ನಿಮ್ಗೆ ಹಾಗೇನಾದರೂ ಡೌಟ್ ಇದ್ರೆ ನಮ್ಮ ಮನೆ ಪೇಪರ್ನೇ ತಂದು ತೋರಿಸ್ತೀನಿ ನಾನು ಬೇಕಾರೆ. ಬೇಡ ಬಿಡು ಬೇಡ, ಅಂಥದ್ದೇನು ಬೇಡ ಬಿಡಿ. ಆಮೇಲೆ ಇನ್ನೊಂದು ಪರ್ಸನಲ್ ವಿಷಯ ನಿಮಗೆ. ನಿಮ್ಮ ಶ್ರೀಮತಿಯವರು ಒಬ್ಬರನ್ನ ಹೆಂಡತಿ